ರೈತ ಬಂಧುಗಳೇ, ಸಾಮಾನ್ಯವಾಗಿ ನಾವೆಲ್ಲ ಹೆಚ್ಚಾಗಿ ಪಾಕೆಟ್ ಬೀಜನೇ ತಗೊಬಂದು ಅದನ್ನೇ ನಾವು ಉಪಯೋಗ ಮಾಡ್ತೀವಿ. ಪಾಕೆಟ್ ಬೀಜನೇ ತಂದಾಗ ಅದರಿದ್ದು ಗುಣಮಟ್ಟ ನಮ್ಮ ಕೈಯಲ್ಲಿ ಇರೋದಿಲ್ಲ. ಎಲ್ಲ ಬೆಳೆಗಳಲ್ಲೂ ಕೂಡ ನಾವು ನಮ್ಮದೇ ಆದ ಬೀಜವನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ನಮ್ಮದೇ ಬೀಜೋತ್ಪಾದನೆ ಅಥವಾ ಬೀಜ ಮಾಡ್ಕೋಬೇಕಾದ್ರೆ ಮೊದಲನೇ ಹಂತ ಬೆಳೆಯನ್ನು ಗಮನಿಸಬೇಕು. ನಾವು ಹಾಕಿರೋ ಬೆಳೆಯಲ್ಲಿ ಗಿಡಗಳನ್ನು ಆಯ್ಕೆ ಮಾಡಬೇಕು. ಮೊದಲನೇದಾಗಿ ಯಾವುದು ಬೆಳೆ ಹೀಗೆ ಗಿಡಗಳು ಚಲೋಗಿ ಬಂದವೆ, ದಷ್ಟ ಪುಷ್ಟವಾಗಿ ಬಂದಿದ್ದಾವೆ, ತೆನೆ ಚಲೋ ಕಟ್ಟಿದ್ದಾವೆ, ಹೂವು ಚಲೋಗಾಗಿದ್ದಾವೆ. ಉದಾಹರಣೆಗೆ ಈ ಗಿಡ ನೋಡ್ರಿ, ಇದು ಚಲೋಗಿ ಬಂದೈತಿ. ಆಮೇಲೆ ಈ ಗಿಡ ನೋಡ್ರಿ, ಈ ಗಿಡ ಚಲೋ ಬಂದೈತಿ. ಹಾಂ, ಮೇಲಿಂದ ಕೆಳವರೆಗೂ ಕೂಡ ದಷ್ಟ ಪುಷ್ಟವಾಗಿ ಬೆಳೆದೈತಿ. ಇಂಥ ಗಿಡಗಳನ್ನ ನಾವು ನಮ್ಮ ಹೊಲದಲ್ಲಿ ಆಯ್ಕೆ ಮಾಡ್ಕೋಬೇಕು. ಈ ಬೆಳೆ ಹಂತದಲ್ಲಿ ಸಾಮಾನ್ಯವಾಗಿ ಹೂವು ಬರೋ ಹಂತದಲ್ಲಿ, ತೆನೆ ಕಟ್ಟೋ ಹಂತದಲ್ಲಿ ನಾವು ಹೀಗೆ ಅದಕ್ಕೆ ಏನಾದರೂ ಗುರುತಿಗೆ ಏನಾದರೂ ಕಟ್ಟಬೇಕು. ನಾವು ಆಯ್ಕೆ ಮಾಡಿದ ಗಿಡಗಳನ್ನ ಈಗ ದಷ್ಟಪುಷ್ಟವಾಗಿ ಚಲೋ ಬೆಳೆದಿರೋದು ಆರೋಗ್ಯವಂತವಾಗಿರೋ ಗಿಡಗಳನ್ನ ನಾವು ಹೀಗೆ ಗುರುತಿಸ್ಕೊಂಡು ಅದಕ್ಕೆ ಒಂದು ಕಾಪಾಡ್ಕೊಂಡು ಹೋಗಬೇಕು. ಒಂದು ಬೀಜಕ್ಕೆ ಅದು ಉಪಯೋಗ ಆಗ್ತವೆ. ಉದ್ದಪ್ಪ ಭೀಮಣ್ಣವ್ರೆ, ನಾವು ನಾವೇ ಬೀಜ ಮಾಡ್ಕೊಳ್ಳೋ ಪದ್ಧತಿ ಈಗ ಐತು ಅಥವಾ ಬಿಟ್ಟು ಬಿಟ್ಟಿವ್ರಿ? ಈಗ ಯಾಕೆ ಬಿಟ್ಟಿವಿ? ಈ ಜವಾರಿಗಿಂದ ಈ ಪಾಕೆಟ್ ಬೀಜ ಇಳುವರಿ ಹಚ್ಕೊಳಕ್ ಆದ್ರೆ ಪಾಕೆಟ್ ಬೀಜ ಆದ್ರೆ ನೀವು ನಿಮ್ ಬೀಜ ಮಾಡ್ಕೊಳ್ಳೋದು ಇಲ್ಲ, ಅದ್ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಬರೋದಿಲ್ರಿ, ಜವಾರಿ ಬೀಜ ಆದ್ರೆ ಮಾಡ್ಕೊಳ್ತೀವಿ. ಹಾ, ಜವಾರಿ ಬೀಜ ಆದ್ರೆ ಪಾಕೆಟ್ ಬೀಜದಲ್ಲೂ ಮಾಡ್ಕೊಳ್ಳಿಕ್ ಅವಕಾಶ ಇದಾವ. ಹಾನ್ರಿ, ಪಾಕೆಟ್ ಬೀಜ ಮಾಡ್ಕೊಳ್ಳಿಕ್ ಬರೋದೇ ಇಲ್ಲ ಅಂತೇನಿ ಇಲ್ಲ. ಆದ್ರೆ ಎರಡು ವ್ಯತ್ಯಾಸ ಇರ್ತಾವ ಅದ್ರಾಗ. ಪಾಕೆಟ್ ಬೀಜದಲ್ಲಿ ಹೈಬ್ರಿಡ್ ಬೀಜ ಆದ್ರೆ ಏನಾಗಿರ್ತಾವ, ಎರಡು ಕ್ರಾಸ್ ಮಾಡಿರ್ತಾರ, ಗಂಡು ಹೆಣ್ಣು ಬೇರೆ 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 ಬೇರೆ. ಅವು ನೀವು ಆ ಬೀಜ ಉಪಯೋಗ ಮಾಡ್ಕೊಂಡ್ರೆ ಮುಂದೆ ಒಂದೊಂದ್ ಗಿಡ ಒಂದೊಂದ್ ತರ ಬರ್ತಾವ. ಒಂದ್ ಉದ್ದ, ಒಂದ್ ಗಿಡ, ಒಂದು ಬಿಳಿ, ಒಂದ್ ಕೆಂಪು, ಹಿಂಗೆಲ್ಲ ಆಗ್ತಾವ. ಆದ್ರೆ ತಳಿ ಅಂತ ಹೇಳ್ತಾರ, ಈ ಜವಾರಿ ತಳದ್ದೇನೆ ಪಾಕೆಟ್ ಬೀಜದಲ್ಲು ತಳಿ ಅಂತ ಬರ್ತಾವ. ಆ ತಳಿ ಬಂದ್ರೆ ಏನಾಗ್ತವೆ, ಅವು ಕ್ರಾಸ್ ಮಾಡಿರೋದಿಲ್ಲ, ಕ್ರಾಸ್ ಮಾಡಿರೋದಿಲ್ಲ, ಹಂಗ ಹೈಬ್ರಿಡ್ ಅಲ್ಲ ಅದು. ಅದು ತಳಿ ಅಂದ್ರೆ ಹೆಚ್ಚು ಇಳುವರಿ ಬರ್ತಕ್ಕಂತ ತಳಿ. ಅದ್ರಲ್ಲಿ ನೀವು ಜವಾರಿ ಬೀಜದಲ್ಲಿ ಹೆಂಗ್ ನೀವು ಬೀಜ ಮಾಡ್ಕೋತಿದ್ರಲ್ಲ, ಹಂಗೆ ಬೀಜ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಆದ್ರೆ ಅದ್ ರೈತರಿಗೆ ಗೊತ್ತಿಲ್ಲದ್ರಿಂದ ಅದನ್ನ ನಾವು ತೋರ್ಸ್ಲಿಕ್ಕೆ ಈ ಯೋಚನೆ ಮಾಡ್ಲಿಕ್ಕೆ ಹೇಳಿದ್ವಿ. ಅದ್ರಲ್ಲಿ ಏನಂತಂದ್ರೆ ಅದು ಪಾಕೆಟ್ ನೋಡಿದ್ರೆ ಗೊತ್ತಾಗ್ತವೆ ಅವು ಹೈಬ್ರಿಡ್ ಅಂತ ಹೇಳಿ ನಾವು ಬರ್ದಿರ್ಲಿಲ್ಲ ಅವರು ಕಂಪನಿ ಅವರು ಅಂತಂದ್ರೆ ಅದು ಹೈಬ್ರಿಡ್ ಅಲ್ಲ ಅಂತ. ಅದನ್ನ ಏನ್ ಮಾಡ್ಬೋದು ನಾವು ಈ ತರ ನಮ್ಮದೇ ಬೀಜ ಉತ್ಪಾದನೆ ಮಾಡ್ಕೊಳ್ಲಿಕ್ಕೆ ಮಾಡ್ತಾರೆ. ಆದ್ರೆ ಅದ್ರಲ್ಲಿ ಗಿಡ ಬೆಳೆ ಎಲ್ಲ ನೋಡಿ ಚಲೋಗಿರೋ ಗಿಡಗಳನ್ನ ಗಟ್ಟಿಮುಟ್ಟಾಗಿ ನಿಮ್ಮಂಗೆ ಗಟ್ಟಿಮುಟ್ಟಾಗಿರೋದನ್ನ ಅಂತವನ್ ನೋಡಿ ಚಲೋಗಿರೋದನ್ನ ಏನ್ ಮಾಡ್ಬೇಕು ಗಿಡಗಳನ್ನ ನಾವು ಈಗ ತೋರಿಸ್ದಂಗ ಗುರ್ತ್ ಮಾಡಿ ಇಟ್ಕೋಬೇಕು. ಆಮೇಲೆ ನಾವು ಕಟಾವ್ ಮಾಡ್ಬೇಕಾದ್ರೂ ಮತ್ತೆ ಒಂದ್ ಗಮನಿಸ್ಬೇಕು, ಯಾವ್ದನ್ನ ನಾವೇನು ಗುರ್ತು ಮಾಡಿ ಗುರ್ತು ಮಾಡಿದ್ದನ್ನೇ ಬೇರೆದನ್ ಮತ್ತೆ ನೋಡ್ಲಿಕ್ಕೆ ಹೋಗ್ಬಾರ್ದು. ಗುರ್ತು ಚಲೋಗಿದ್ದ ಗಿಡದಲ್ಲೇ ತೆನೆಯನ್ನು ಗಮನಿಸ್ಬೇಕು, ಯಾಕಂದ್ರೆ ಬೀಜ ಇರೋದು ಯಾವ್ದ್ರಲ್ಲಿ ತೆನೆಯಲ್ಲಿ ತೆನೆಯಲ್ಲಿ ನಾವು ಗಮನಿಸ್ಬೇಕಾಗಿರೋದು ಇದ ಇಲ್ಲಿ ಹೈಬ್ರಿಡ್ ಅಂತ ಬರ್ದಾರು ಅಥವಾ ಹಂಗೆ ಸಾದಾ ಬೀಜ ನಾನು ಹೇಳ್ದಲ್ಲ ಓಪನ್ ಪಾಲಿನೇಟೆಡ್ ಅಥವಾ ತಳಿ ಅಂತ ಹೇಳಿ. ಈಗ ಬೇರೆ ಬೇರೆ ಈಗ ಬೆಂಡಿನಲ್ಲಿ ಅಥವಾ ನಿಮ್ ಗೋರಿಕಾಯಿ ಅಂತ ಏನಂತೀರಿ ಇದಕ್ಕೆ, ಚೋಳಿಕಾಯಿ, ಬೀನ್ಸ್ ಅಲ್ಲಿ ಎಲ್ಲಾ ಬೆಳೆಲ್ಲೂ ಹೈಬ್ರಿಡ್ ಇದಾವೆ, ತಳಿಗಳು ಇದಾವೆ. ಇಲ್ಲಿ ನೋಡ್ರಿ, ಹೈಬ್ರಿಡ್ ಬೀಜಗಳು, ಹೈಬ್ರಿಡ್ ಸೀಡ್ಸ್ ಅಂತ ಬರ್ದಾರೆ. ಇದನ್ನ ನೋಡ್ರಿ, ಇದು ಹೈಬ್ರಿಡ್ ಅಂತ ಬರ್ದಿಲ್ಲ ವೆರೈಟಿ ಅಂತ ಬರ್ತಾರೆ, ಅಂದರೆ ತಳಿ ಅಂತ ಅರ್ಥ. ಅದು ಇದು ಹೈಬ್ರಿಡ್ ಆಗಿರ್ಲಿಕ್ಕಿಲ್ಲ. ಇಲ್ಲ ಐತೆ ನೋಡ್ರಿ, ಇದು ಕೂಡ ಹೈಬ್ರಿಡ್ ಮೇಜ್ ಅಂತ ಹೇಳಿ ಬಂದೈತಿ. ಕೃಷಿ ವಿಶ್ವವಿದ್ಯಾಲಯದವ್ರಲ್ಲ ಅವಲ್ಲಿ ಹೆಚ್ಚು ತಳಿಗಳನ್ನೇ ರಿಲೀಸ್ ಮಾಡ್ತಾರೆ. ಆ ಬೀಜನ ನಾವೇ ತಯಾರು ಮಾಡ್ಕೋಬೋದಮ್ಮ.
ಆಯ್ಕೆ ಮಾಡಿದ ಗಿಡಗಳಿಂದ ನಾವು ತೆನೆಗಳನ್ನು ತೆಗಿಬೇಕು. ಈ ನೆಲದ ಉಪಯೋಗ ಮಾಡ್ಕೋಬಹುದು ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಇದೇನು ಪೂರ್ತಿ ಕಾಳು ಹಿಡಿದ್ರಲ್ಲ ಈ ತನಿ ಚಲೋ ಕಾಳು ಉತ್ಪನ್ನ ಹೊಂದಬಹುದು ಅನ್ಸದ್ರೆ ಆಮೇಲೆ ಉದಾಹರಣೆ ಹೇಳ್ಬೇಕಂತಂದ್ರೆ ಇದು ಸುಮಾರು ದೊಡ್ಡ ಕೈ ಆದ್ರೆ ಪೂರ್ತಿ ಮೇಲೆ ಒಂದ್ ಸ್ವಲ್ಪ ಬೀಜ ಕಟ್ಟಿಲ್ಲ. ಇದು ನೋಡ್ರಿ ಇನ್ನೊಂದು ಗಮನಿಸಿರಿ ನೀವು ಈ ನಾಲ್ಕೈದ್ರಲ್ಲಿ ಇನ್ನೇನಾರು ನೀವೇನಾರು ಗಮನಿಸ್ತೀರಿ ಈ ನಾಲ್ಕೈದ್ರಲ್ಲಿ ಈ ಸುಮ್ಮನೆ ನೋಡ್ರಿ ಇದನ್ ನೋಡ್ರಿ ಜಾತಿ ಮೇಲೆ ಹೋಗ್ತಾವ. ಗೋಧಿ ಕಲರ್ ಬೇರೆ, ಕಲರ್ ಸದನದಲ್ಲಿ ಎರಡ್ ತರ ಇದ್ರೆ ಗೋಧಿಲು ಬಿಳಿ ಗೋಧಿ ಬರ್ತಾವ, ಕೆಂಪು ಗೋಧಿ ಬರ್ತಾವ. ಹಂಗ ಎಲ್ಲ ಬೆಳೆನಲ್ಲೂ ಕಾಳು ಕಟ್ಟಿದ ಕೂಡಲೇ ಕಾಯಿ ಬಂದ ಕೂಡಲೇ ಅದರದ್ದೇ ಆದ ಗುಣ ಅದರದ್ದು ಲಕ್ಷಣ, ಆ ಲಕ್ಷಣಗಳನ್ನ ನಾವು ಗಮನಿಸಬೇಕು. ಈಗ ನಾವು ಎಲ್ಲ ನಾವು ಏನ್ ಮಾಡಿವಿ, ಗಿಡಗಳಿಂದನೇ ತಗೊಬಂದಿವಿ ನಾವು. ಯಾವ ಮೊದಲು ಗುರುಸಿದ ಗಿಡನೇ ತಂದಿವಿ, ಆದ್ರೆ ಇದನ್ನ ತಗೊಳ್ಲಿಕ್ಕೆ ಬರುದಿಲ್ಲ. ಯಾಕಂದ್ರೆ ಇದು ಕಲರೇ ಬೇರೆ ಐತಿ, ಇದಕ್ಕೂ ಇದಕ್ಕೂ ಜಾತಿ ಒಂದೇ ಅಲ್ಲ, ನೀವು ಜಾತಿ ಬೇರೆ ಐತಿ ಹೌದಲ್ಲ. ಇದನ್ನ ನಾವು ಉಪಯೋಗ ಮಾಡ್ಕೊಳ್ಬಹುದು. ಬೀಜನೂ ಚಲೋ ಇಲ್ಲಿದು ಏನೇನು ಆಯ್ಕೆಯೂ ಆಗುದಿಲ್ಲ. ಜೊತೆಗೆ ಕಲರ್ ನೋಡಿದ್ರೆ ಗೊತ್ತಾಗ್ತತಿ ಇದು ಜಾತಿ ಬೇರೆ ಐತಿ, ಹಂಗಾಗಿ ಉಪಯೋಗ ಮಾಡ್ಲಿಕ್ಕೆ ಬರುದಿಲ್ಲ. ಇದನ್ನ ನಾವು ಬದಿಗಿಟ್ಟು ಬಿಡ್ಬೇಕು. ಹೌದಲ್ಲ, ಈ ಮೂರರಲ್ಲೂ ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳಿದಾವೆ. ಇದನ್ನ ತಗೊಂಡ್ರೆ ನೀವು ಕಲರ್ ಒಂದೇ ತರ ಐತಿ ಹೌದಲ್ಲ, ಜೊತೆಗೆ ಕಾಳು ಹಂಗಾಗಿ ಈ ತರದನ್ನ ನಾವು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಬೀಜ ಚಲೋ ಬರ್ತಾವ. ಆದ್ರೆ ಆಗ್ಲೇ ನಾನು ಹೇಳ್ದಂಗೆ ಹೈಬ್ರಿಡ್ ಆದ್ರೆ ಹಿಂಗ್ ಮಾಡ್ಕೊಂಡ್ರೆ ಇದು ನಾವು ಮುಂದೆ ಬೀಜ ತಕೊಂಡ್ ಹಾಕೊಂಡ್ರೆ ಇದ್ರ ಒಂದ್ ಸಾವಿರ ಕಾಳು ಇದಾವ. ಉದಾಹರಣೆ ಈ 1,000 ಕಾಳು 1,000 ಬೀಜ ಬರ್ತಾವ, 1,000 ಗಿಡ ಆಗ್ತಾವ, ಅಥವಾ 800 ಗಿಡ ಆಗ್ತಾವ. 800 ಗಿಡದಾಗ ಒಂದ್ 200 ಗಿಡ ಒಂಥರ ಬರ್ತಾವ, ಇನ್ನೊಂದ್ 200 ಗಿಡ ಇನ್ನೊಂದರ ಬರ್ತಾವ, ಇನ್ನೊಂದ್ 300 ಗಿಡ ಒಂಥರ ಬರ್ತಾವ ಹೈಬ್ರಿಡ್ ಬೀಜ ಆಗಿದ್ದಿದ್ರೆ. ಆದ್ರೆ ತಳಿ ಆದ್ರೆ ತಳಿ ಆದ್ರೆ ಹೈಬ್ರಿಡ್ ಅಲ್ಲ ಅಂತಂದ್ರೆ ಅವೆಲ್ಲ ಹಿಂಗೇ ಬರ್ತಾವ. ಈ ಜವಾರಿ ಒಂದ್ ಸೇಮ ಬರ್ತಾರಲ್ಲ ಜವಾರಿ ತರ, ಅವಾಗ ನಿಮ್ಗೆ ನಿಮ್ಮ ಬೀಜ ನೀವೇ ತಯಾರು ಮಾಡ್ಕೋಬಹುದು. ಅದರ ಪ್ಯಾಕೆಟ್ ಅನ್ನು ನೋಡೋದನ್ನು ಕಲಿಬೇಕು, ಅದನ್ನು ಯೋಚನೆ ಮಾಡಿ. ಇದಾದ್ರೆ ನಾನು ಹೇಳ್ದಂಗೆ ಉತ್ಪಾದನೆ ಮಾಡ್ಕೋಬಹುದಾ, ಹಾಕಿದಾಗ ಗಿಡಗಳು ಬೇರೆ 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 ತರ ಬರ್ತವೆ, ತಳಿಗಳು ಬೇರೆ ಬೇರೆ ತರ ಆಗ್ತವೆ, ಒಂದೇ ತರ ಬರುದಿಲ್ಲ. ನಾವು ಅದನ್ನ ವ್ಯಾಪಾರ ಮಾಡಬಹುದು ಅಂದ್ರೆ ನಮ್ಮ ಇಚ್ಛೆ ಮಾಡ್ಕೊಳ್ಳಿಕ್ಕೆ ಸಮಸ್ಯೆ ಬಾ. ಬೇರೆ ಬೇರೆ ತರ ಆದ್ರೆ ನಮ್ಮಲ್ಲಿ ಉತ್ಪನ್ನ ಹೊಂಡಂಗಿಲ್ಲ, ಉತ್ಪನ್ನ ಹೊಂಡಬಹುದ್ರಿ. ಆದ್ರೆ ಬೇರೆ ಬೇರೆ ತರ ಒಂದ್ ಈಗ ನೋಡ್ದಲ್ಲ, ಒಂದು ಕೆಂಪು ಬಿಳಿ. ಹಿಂಗ್ ಮಾಡ್ಕೊಂಡ್ರೆ ಆಗ್ತತಿ ಅಂತ ಅನ್ನಿಸ್ತತೆ ನಿಮ್ಗೆಲ್ಲ? ಚಲೋ ಆಗ್ತೈತ್ರು, ಇಂಥದನ್ನ ಗಮನಿಸೋದ್ ಹೆಣ್ಮಕ್ಳು ಚಲೋ ಗಮನಿಸ್ತಾರ ಗಂಡ್ ಮಕ್ಳಕ್ಕಿಂತ. ಅವ್ರಿಗೆ ತೆನೆ ಆಯ್ಕೆ ಮಾಡೋದ, ಬೀಜನ ಶೇಖರಣೆ ಮಾಡೋದ, ಅದನ್ನ ಏನು ಕೇರೋದು ಎಲ್ಲ ಮಾಡ್ತಿರಲ್ಲ ನೀವು, ಎಲ್ಲ ಹೆಣ್ಮಕ್ಳು ಚಲೋ ಮಾಡ್ತಾರೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ನನ್ಗನ್ಸಂಗೆ, ನಿಮ್ ಬೀಜ ನೀವು ತಯಾರ್ ಮಾಡ್ಕೊಳ್ಲಿಕ್ಕೆ ನಿಮ್ ಮನೆಗೆ ಅನುಕೂಲ ಆಗ್ತವೆ. ಏನಂತೀರಿ ನೀವು? ಯೋಚನೆ ಮಾಡ್ತೀರಿ? ಮಾಡತ್ರಿ, ಒಂದ್ ಪ್ಯಾಕೆಟ್ ತರಬೇಕಾದ್ರೆ 1,000 ರೂಪಾಯಿ ಹತ್ತತ್ರಿ. ಒಂದ್ 1,000 ರೂಪಾಯಿ ಉಳಿತೈತ್ರಿ. ಮಾಡ್ರ ಮತ್ ಇಟ್ಟು ಈ ತಿಳುವಳಿಕೆ ಬೇಕಾಗೈತಿ. ದುಡಿಯೋಣ ನಂಬುತ್ತ ಮಣ್ಣ, ಇಳ ಕರುಣಿಸುವಳು ವರವನ್ನ, ಸಹಜ ಸಾವಯವ ಭೋಜನ, ಸಹಜ ಸಾವಯವ ಭೋಜನ, ಸಾವಧಾನದ ಜೀವನ, ತೌಂತನ ತನನ ತನನ.